ಹೌದು ಸರ್. ಮತ್ತಿನ್ನೊಂದು ಏನು ಗೊತ್ತಾ, ಓಲಿ ಇವ್ರು ಬಸ್ ಫ್ರೀಯಾಗಿ ಕೊಟ್ಕೊಂಡ್ರೆ ಸತ್ತವಲಿ ಸರ್, ಇವ್ರು ವೈಟ್ ಬೋಲ್ಡ್ಗೆಲ್ಲ ಇವ್ರು ಇದು ಕೊಟ್ಕೊಂಡ್ರೆ ನಾವು ಯಾವ ಥರ ಬದುಕಬೇಕು ಸರ್? ನಾವು ಮತ್ತೆ ಎಲ್ಲ ಬೋಲ್ಡ್ ಅಂದ್ರೆ ನಮಗೆ ಏನಕ್ಕೆ ಏನಕ್ಕೆ ಇದು ಕೊಟ್ಟಿದ್ದಾರೆ? ಇವಾಗ ಟೂ ವೀಲರೆಲ್ಲ ಬಡಿಗೆ ಒಡೆಯಕ್ಕೆ ಕೊಟ್ಟರೆ ಬಿಡಿ, ಹಂಗೆ ನಮ್ಮ ತಿಂಗಳು ಸಂಬಳಕ್ಕೆ ಮಡಿಕೋಬಿಡಿ. ನಮ್ಮನ್ನೇ ಈಗ 8 ಅವ್ರು ಡ್ಯೂಟಿ ಮಾಡ್ಬೇಕು, 12 ಅವ್ರು ಡ್ಯೂಟಿ ಮಾಡಿ ನಾವು ಡ್ಯೂಟಿ ಮಾಡ್ತೀವಿ, ಅವರೇ ಡ್ಯೂಟಿ ಕೊಡಲಿ, ತಿಂಗಳಿಗೆ ನಮಗೊಂದು ಇಷ್ಟು ಅಂತ ಫಿಕ್ಸ್ ಮಾಡಲಿ. ಈಗ ಎಲ್ಲ ಕೆಲಸಕ್ಕೋರು ಒಂದು 8,000 ಪೇಮೆಂಟ್ ಕೊಡ್ತಾರಲ್ಲ ಸರ್, ಅದೇ ಪೇಮೆಂಟ್ ಇವ್ರು ಇವ್ರಿಗೆ ಇವರೇ ಕೊಡಲಿ, ಗೌರ್ಮೆಂಟಿಂದ ಗಾಡಿ ಏನು ಖರ್ಚು ಬರುತ್ತೋ ಅವ್ರು ಮಾಡ್ಕೊಳ್ಳಿ, ಗ್ಯಾಸ್ ಅವರೇ ಕೊಡಲಿ, ಗಾಡಿ ಏನೇ ಖರ್ಚು ಬರೋ ಅವರೇ ಮಾಡಿಸ್ಬೇಕು. ಈಗ BMTC ಯಾವ್ದಾರು ಮಾಡ್ಕೊಳ್ತಾರೆ, ನಮ್ಮನ್ನ ನಮ್ಮನ್ನ ಗೌರ್ಮೆಂಟ್ಗೆ ವಹಿಸ್ಕೊಬಿಡಲಿ, ನಮಗೆ ತಿಂಗಳು ಅಂತ ಇಷ್ಟು ಅಂತ ಸಂಬಳ ಕೊಡಲಿ. ಈಗ ಗಾಡಿ ಏನು ಖರ್ಚು ಬರುತ್ತೆ ಅವ್ರಿಗೂ ಆದಾಯ ಆಗುತ್ತಲ್ವಾ, ಅವ್ರಿಗೂ ಆದಾಯ ಆಗುತ್ತೆ, ಅವ್ರಿಗೆ ಉದ್ದಾರ ಆಯ್ತಾರೆ, ನಮ್ಮ ಉದ್ದಾರ ಮಾಡಲಿ. ಬೆಳಗಿಂದ 400-500 ರೂಪಾಯಿ ಬಡಿಗೆ ಮಾಡೋಕ್ಕಾಗಲ್ಲ ಅಂದರೆ ನಾವು ಆಯ್ತಾ, ಇವ್ರು ಕಿತ್ತೋಗಿರೋ ಸರ್ಕಾರ ತಗೊಂಡು ನಾವೇನು ಮಾಡೋಣ? ಸರ್ಕಾರನೇ ಹೊಣೆ ಇದಕ್ಕೆ, ಇದಕ್ಕೆ ಸರ್ಕಾರನೇ ಹೊಣೆ. ರ್ಯಾಪಿಡೋ ಊಬರು ಎಲ್ಲದರಲ್ಲೂ ಟೂ ವೀಲರ್ ಬಿಟ್ಟಿದ್ದಾರೆ, ವೈಟ್ ಬೋರ್ಡಲ್ಲಿ ಬಡಿಗೆ ಮಾಡ್ತಿದ್ದಾರೆ, ಅದು ಸಾಲದು ಅಂತೇಳಿ ವೈಟ್ ಬೋರ್ಡ್ ಕಾರಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ ಇವತ್ತು. ಏನಳಿ ಇವೆಲ್ಲ ಕಿತ್ತೋಗಿರೋ ಆ್ಯಪ್ಗಳು ಬಂದ್ಬಿಟ್ಟು ಅವ್ರು ಆನ್ ದ ವೇ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಲ್ಲಿಗೆ ಇದಾಕ್ಬಿಟ್ಟು ಗೋಟು ಹಾಕ್ಬಿಟ್ಟಿರ್ತಾರೆ, ಅವ್ರು ಮುಂದೆ ಆ ರೋಡಿಗೆ ಹೋಗೋ ಅಂತವ್ರು ಅಲ್ಲಲ್ಲಿ ಬುಕ್ ಮಾಡ್ಕೊಂಡು ವೈಟ್ ಬೋರ್ಡಲ್ಲಿ ಹೋಗ್ತಿದ್ದಾರೆ ಬಾಡಿಗೆ. ಇವತ್ತು ಏನು ಮಾಡ್ತಿದೆ ಸರ್ಕಾರ? ಯಾವುದೋ ಹುಲಿ ಉಗ್ರು ಅಂತೆ, ಬದನೆಕಾಯಿ ಉಗ್ರು ಅಂತೆ, ಯಾಕೆ ಇವೆಲ್ಲ ಕಣ್ಣಿಗೆ ಕಾಣೋದು ಅವರಿಗೆ? ಹಾಂ, ಹುಲಿ ಉಗ್ರು ಅದು ಆ ಉಗ್ರು ಈ ಉಗ್ರು ಅಂತ ಹುಡುಕತ್ತಿರ್ತಾರೆ, ಇವೆಲ್ಲ ಈ ಕಣ್ಣಿಗೆ ಕಾಣೋದೇ ಪ್ರಾಬ್ಲಮ್ ಬಿಟ್ಟು ಕಣ್ಣಿಗೆ ಕಾಣದವೆಲ್ಲ ಹುಡುಕೊಂಡು ಹೋದ್ರೆ ಅದು ಯಾವ ಥರ? ಅದು ಇದಕ್ಕೆ ಇದಕ್ಕೋಸ್ಕರ ಪ್ರತಿಭಟನೆ ನಡೀತಾನೆ ಇದೆ. ಇದು ಇವಾಗ ಸಾಲ ಮಾಡ್ತೀವಿ ಅವಾಗ ಸಾಲ ಮಾಡ್ತೀವಿ ಅಂತ ಬರೀ ಇದೇ ಸಾಲ ಮಾಡ್ತಾನೆ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಯಾವ್ದು ಏನು ಮಾಡ್ತಾ ಇದ್ದಾರೆ ಸರ್? ಏನೂ ಮಾಡ್ತಾ ಇಲ್ಲ ಇವರು. ಇವ್ರಿಗೆಲ್ಲ ಏನು ಮಾಡೋಕ್ಕೂ ಆಗಲ್ಲ. ಇವರು ಬಲಿಷ್ಠವಾಗಿ ಯಾವ್ದಾರು ಒಂದು ಇವ್ರ ಆಡಳಿತನ ಕರೆಕ್ಟಾಗಿ ಇದು ಮಾಡಬೇಕು. ಏನಳಿ ಒಬ್ಬ ಚಾಲಕ ಮಿತ್ರರಿಗೆ ಈಗ ಏನು ಗೊತ್ತಾ, ನಿಮಗೆ ತೊಂದರೆ ಆದಾಗ ನೀವು ಒಂದು ನಿಮ್ಮದು ಒಂದು ಸಂಘಟನೆ ಇರುತ್ತಲ್ವಾ, ನೀವು ಮಾಡೇ ಮಾಡ್ತಿರೋದು ಅದಕ್ಕೆ. ಈಗ ನಮಗೂ ನಾವು ಎಷ್ಟಂತ ಇವ್ರಿಗೆ ಸ್ಟ್ರೈಕ್ ಒಂದು ಮಾಡೋಣ, ನಾವು ಎಷ್ಟು ಸಂತ ಹಸ್ಕೊಂಡಿರೋದು. ಸರ್ ಫಸ್ಟ್ ಆಫ್ ಆಲ್ ನಿಮ್ಮ ಸರ್ಕಾರ ನಡೆಸಿ ತೊಂದರೆ ಇಲ್ಲ, ನೀವು ಹೆಂಗೆ ನಿಮ್ಮ ಆಡಳಿತ ಸಿಕ್ಕಿದೆ ನೀವು ಯಾವ ಥರ ಬೇಕಾದ್ರೆ ಈಗ ನಾವೇನು ನಿಮ್ಮನ್ನ ಇದು ಹಿಂಗೆ ಆಡಳಿತ ಮಾಡಿ ಹಂಗೆ ಆಡಳಿತ ಮಾಡಿ ನಾವು ಹೇಳೋಕ್ಕಾಗಲ್ಲ. ದಯವಿಟ್ಟು ಬಡ್ರ ಮೇಲೆ ಬಡ್ರ ಹೊಟ್ಟೆ ಮೇಲೆ ಹೊಡಿಬೇಡಿ, ಹೇಳಿ ಬಡವರ ಹೊಟ್ಟೆ ಮೇಲೆ ಹೊಡಿಬೇಡಿ. ನಿಮ್ಗೆ 5 ವರ್ಷ ಆಡಳಿತ ಸಿಕ್ಕಿದೆ, ಆದರೆ ಈಗ ನೆಕ್ಸ್ಟ್ ಬರೋ ಎಲೆಕ್ಷನಲ್ಲಿ ನಿಮಗೆ ಪಾಠ ಕಲಿಸೇ ಕಲಿಸ್ತಾರೆ ಜನ. ನೀವು ಈ ಥರ ನಡ್ಕೋತಾ ಇದ್ರೆ ನೆಕ್ಸ್ಟ್ ಬರೋ ಎಲೆಕ್ಷನಲ್ಲಿ ಪಾಠ ಕಲಿಸೇ ಕಲಿಸ್ತಾರೆ ಜನ. ಇವತ್ತು ಯಾಮರ್ ನಿಮಗೆ ಓಟ್ ಆಗಿಲ್ಲ, ನಿಮ್ಮ ಬಂಡವಾಳ ಏನು ನೋಡಬೇಕು ಅಂತ, ನಿಮ್ಮ ಬಂಡವಾಳ ಏನಿದೆ ನೋಡಬೇಕು ಅಂತ ಇವತ್ತು ಓಟ್ ಆಗಿರೋ ಜನ. ಆಯ್ತಾ, ಈಗ ನೆಕ್ಸ್ಟ್ ಬರೋ ಎಲೆಕ್ಷನಿಗೆ ಏನಳಿ ಅಲ್ಲಿ ಅಲ್ಲಿ ಇವತ್ತು ಇಲ್ಲಿ ಲೋಕಲ್ ಎಲೆಕ್ಷನ್ ಆಗಿರೋದು, ನೆಕ್ಸ್ಟ್ MP ಎಲೆಕ್ಷನ್ ನಡೀತದಲ್ಲ ಅವಾಗ ಪಾಠ ಕಲಿಸ್ತಾರೆ ನಿಮಗೆ ಜನ. ನೀವು ಈಗಲೇ ಎಚ್ಚರಿಕೆ ತಗೊಳ್ಳಿಲ್ಲ ಅಂದರೆ ನೀವು ಯಾವ ಭಾಗ್ಯ ಕೊಟ್ಟರೆ ಯಾರಿಗೂ ಏನು ಲಾಭ ಇಲ್ಲ. ಹೆಂಗಸರು ಹಂಗ ಗಂಡಸರ ಈಗ ಬರೀ ಹೆಂಗಸ್ರಿಗೆ ಮಾತ್ರ ಭಾಗ್ಯ, ಗಂಡಸ್ರಿಗೆ ಏನಿಲ್ವಾ? ಇವತ್ತು ಗಂಡಸ್ರೆ ಮನೆ ಮೇಂಟೈನ್ ಮಾಡ್ತಾ ಇರೋದು, ಒಂದೊಂದು ಮನೆ ಕೆಲವು ಮನೇಲಿ ಹೆಂಗಸ್ರು ದುಡಿತಾ ಇದ್ದಾರೆ, ಕೆಲವು ಮನೇಲಿ ಎಲ್ಲ ಗಂಡಸ್ರೆ ಮೇಂಟೈನ್ ಮಾಡ್ತಿರೋ ತಾನೆ. ಯಾರು ಉದ್ಧಾರ ಮಾಡ್ತಿರೋದು ಇವರು? ಮನೇಲಿ ಒಂದು ಲೇಡಿ ಸಾವಿರ ಕರೆಲ್ಲ ಇವತ್ತು ಆ ದೇವಸ್ಥಾನ ಅಂತ ಈ ದೇವಸ್ಥಾನ ಅಂತ ಬರೀ ಸುತ್ತವ್ರ ಮನೆ ಅವ್ರವ್ರ ಮನೆ ಹಾಳು ಮಾಡ್ಕೊಂಡು ಏನಕ್ಕೆ ಫ್ರೀ ಮಾಡ್ತಿರೋದು ಇವರು? ಫ್ರೀ ಉಪಯೋಗ ಇಲ್ಲ ಅಂತೇಳಿ, ಫ್ರೀ ಉಪಯೋಗನೇ ಇಲ್ಲ ಸರ್. ಇವ್ ಒಟ್ಟಿಗೆ ಹೆಂಗ್ ಗೊತ್ತಾ, ಇವ್ರು ಫ್ರೀ ಕೊಟ್ಬಿಟ್ಟು ಎಲ್ಲರೂ ಮನೆ ಹಾಳು ಮಾಡ್ತವ್ರೆ ಅಷ್ಟೇ. ಫ್ರೀ MP ಎಲೆಕ್ಷನ್ ತೊಂದರೆ ಆಗುತ್ತಾ? ಪಕ್ಕ ಆಗಿ ಆಗುತ್ತೆ ಸರ್, ಪಕ್ಕ ಆಗಿ ಆಗುತ್ತೆ. ಇವ್ರ ಬಂಡವಾಳ ನಾವು ಹೇಳ್ತೀವಿ ಕೇಳ್ಕೊಳ್ಳಿ, ಎಂ ಪಿ ಎಲೆಕ್ಷನ್ ಆಗೋರ್ಗೆ ಇದೆಲ್ಲವ, MP ಎಲೆಕ್ಷನ್ ಆಯ್ತಿದ್ದಂಗೆ ಎಲ್ಲ ಇವರೇ ಕ್ಲೋಸ್ ಮಾಡ್ಕೋತಾರೆ. ಏನಳಿ ಈಗ 10 KG ಹಾಕಿ 10 KG ಹಾಕಿ ಹೊಡ್ತುಂಬ 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 ಎಲ್ಲಿ ಏನು ಕೊಡ್ತಾವ್ರೆ 10 KG ಕೊಡ್ತಾವ್ರ? ಹಾಂ, ನಿಮಗೂ ಫ್ರೀ ನಮಗೂ ಫ್ರೀ, ಕರೆಂಟ್ ಬಿಲ್ ಫ್ರೀ, ಯಾವ ಫ್ರೀ ಕೊಡ್ತಾವ್ರೆ? ಇವರು ಸಿದ್ದರಾಮಯ್ಯ ಸ್ಟೇಜ್ ಮೇಲೆ ನಿಂತ್ಕೊಂಡು ಬೊಮ್ಮಯ್ಯವ್ರಿ ನಿಮಗೂ ಫ್ರೀ, ಸಿದ್ದರಾಮಯ್ಯವ್ರಿ ನಮಗೂ ಫ್ರೀ, ನಮ್ಮ ಅಪ್ಪಂಗೂ ಫ್ರೀ ನಿಮ್ಮ ಅಪ್ಪಂಗೂ ಫ್ರೀ, ಏನು ಫ್ರೀ ಕೊಡ್ತಾವ್ರೆ? ಬರೀ ಮಾತು ನಮ್ಮ ಮಾತಿನ ಥರ ನಡ್ಕೊಳ್ಳೋದಲ್ಲ, ನೀವು ಆಡಳಿತಕ್ಕೆ ಬಂದಮೇಲೆ ಅದನ್ನು ನಡ್ಸ್ಕೊಂಡು ಹೋಗಬೇಕು. ಇವತ್ತು ಕೊಡ್ತಿರೋದು ಎಷ್ಟು? 2 KG 3 KG ಅಕ್ಕಿ ಕೊಡ್ತಾವ್ರೆ, ಏನು 10 KG ಕೊಡ್ತಾರೆ ಇವತ್ತು ಅಕ್ಕಿನ? ಬರೀ ಮಾತನ್ನ ಹೇಳಿ ಆ ಥರ ನೋಡೋಕೋರೆ ಇವತ್ತಿನವ್ರಿಗೆ ಒಬ್ಬ ರೈತರ ಕಷ್ಟಕ್ಕೆ ಸ್ಪಂದಿಸೋದು ಕುಮಾರಸ್ವಾಮಿ ಒಬ್ಬರೇ. ಏನೇಳಿ ಅವ್ರು ಬಂದು ಬರೀ ಒಂದೇ ತಿಂಗಳಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ರು. ಏನೇಳಿ ಇವತ್ತು ರೈತರ ಬಗ್ಗೆ ಇವ್ರು ಯಾರೋ ತಲೆ ಕೆಡಿಸ್ಕೊಳ್ತಾರ? ರೈತರು ದಂಗೆ ಹೇಳ್ತಾರೆ ರೈಟ್ ಇಲ್ಲ, ತರಕಾರಿ ಬಂದ ಬೆಳೆಗಳಿಗೆ ರೈಟ್ ಇಲ್ಲ. ಸರ್ ಈಗ ನಾವು ಹೆಂಗ ದುಡ್ಕೊ ತಿನ್ನೋರು ದುಡ್ಕೊಂಡು ತಿರ್ಗ ತಿಂತಾರೆ ಅಂತ ಹೆಂಗ ತಿಂತಿದ್ದೀವಿ ಸರ್? ರೈತರ ಬೇಡ ನಾಯಿಗಿಂತ ಕಡೆ ಆಗಿದೆ ಸರ್. ಏನೇಳಿ ನಾವು ರೈತರ ಮಕ್ಕಳೇ, ಇವತ್ತು ಬೆಳೆದ ಬೆಳೆಗೆ ನೋಡಿ, ಇವತ್ತು ನಮ್ಮದು 4 ಎಕರೆ ಜಮೀನು ಇದೆ, ಊರಲ್ಲಿ ಜೋಳ ಹಾಕಿದ್ದಾರೆ, ಎಲ್ಲ ಬೆಳೆ ಬರೋ ಟೈಮಿಗೆ ಮಳೆ ಹೋಗಿದೆ. ಏನಳಿ ಜೋಳ ಹಾಕಿದ್ದಾರೆ, ಆಲೂಗಡ್ಡೆ ಹಾಕಿದ್ದಾರೆ, ಮಳೆ ಬರೋ ಟೈಮಿಗೆ ಈಗ ಅದು ಒಳ್ಳೆ ಈಗಿನೇನು ಬೆಳೆ ಬಂದು ಅರಳಬೇಕು ಆ ಟೈಮಿಗೆ ಮಳೆ ಹೋಗಿದೆ. ಇವತ್ತು ಆ ಜೋಳಕ್ಕೆ ರೇಟ್ ಇಲ್ಲ, 1,700 ರೂಪಾಯಿ
ಅರವತ್ತು ಎಪ್ಪತ್ತು ಕುಂಟಲ್ ಬರೋ ಜಾಗಕ್ಕೆ ಮೂವತ್ತು ಕುಂಟಲ್ ಬಂದಿರ್ತದೆ. ಇವತ್ತು 2,000 ಅದಕ್ಕೆ ರೇಟ್ ಸಿಕ್ಕಿದ್ರೆ ಏನು ಮಾಡ್ತಾರೆ? ಹಾಕಿದ ಬೆಳೆ ದುಡ್ಡು ಬರೀ ಟ್ಯಾಕ್ಟರ್ ಓಡಿಸಿರ್ತಾರೆ, ಆ ದುಡ್ಡು ಆಗಲ್ಲ ಅದಕ್ಕೆ. ಏನಿಲ್ಲ, ಎಲ್ಲದರಲ್ಲೂ ತೊಂದರೆ ಇದೆ. ಹಂಗಂದ್ರೆ ನಿಮ್ಮ ಎಲ್ಲನೂ ಎಲ್ಲರೂ ಒಂದೇ ಸರಿ ಇದು ಮಾಡೋಕ್ಕಾಗಲ್ಲ. ಆದರೂ ಒಂದು ಹೇಳ್ತೀನಿ, ಬಡ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್. ಸಿದ್ದರಾಮಯ್ಯವರೇ, ಬಡ್ರ ಹೊಟ್ಟೆ ಮೇಲೆ ಹೊಡಿಬೇಡಿ. ಯಾಕೆಂದರೆ ನಾವು ಹೆಂಡತಿ ಮಕ್ಕಳು ಸಾಕೊಂಡು ನಮ್ಮ ಜೀವನ ನಾವು ಸಾಕಬೇಕು. ಊರು ಬಿಟ್ಟು ಊರಿಗೆ ಬಂದಿರ್ತೀವಿ, ನಾವು ಏನಕ್ಕೆ ಬಂದಿರ್ತೀವಿ? ನಾವು ಒಂದು ಜೀವನ ಸಾಕಬೇಕು ಅಂತ ಬಂದಿರ್ತೀವಿ. ಆಯಿತಾ? ಪ್ರತಿಯೊಂದರಲ್ಲೂ ನೀವು ಈ ಥರ ಮೋಸ ಮಾಡಿದ್ರೆ ಜೀವನ ಆಗಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ಫಸ್ಟು 2-ವೀಲರು ವೈಟ್ ಬೋರ್ಡಿಗೆ ನಿಮ್ಮ ಏನಿದೆ ನಿಮ್ಮ ನಿಮ್ಮ ಸರ್ಕಾರದಲ್ಲಿ ಅದನ್ನು ಫಸ್ಟು ಅದನ್ನು ನಿಲ್ಸೋಕ್ಕೆ ಅಂತ ಒಂದು ಪ್ರಯತ್ನ ಪಡಿ. ಇದನ್ನು ನಾವು ಕರ್ನಾಟಕ ಜನತೆಗೆ ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಯತ್ನವಾಗಿ ಇದನ್ನು ನಿಮಗೆ ಒಂದು ಬೇಡಿಕೆ. ಆಯಿತಾ? ಇದು ಬೇಡಿಕೆ ನಿಮಗೆ ಸರ್.